1900 ಇಪ್ಪತ್ತೆರಡರ ಬಂಗಾರ ಮನುಷ್ಯ ಚಿತ್ರ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ. ಸಿದ್ದಲಿಂಗಯ್ಯವರ ನಿರ್ದೇಶನ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅದ್ಭುತವನ್ನು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂದ್ರೆ, ಯುವಕರನ್ನು ಪಟ್ಟಣದಿಂದ ಮತ್ತೆ ತಮ್ಮ ಹಳ್ಳಿಗಳಿಗೆ ಹಿಂತಿರುಗಿ ವ್ಯವಸಾಯದಲ್ಲಿ ತೊಡಗುವಂತೆ ಮಾಡಿತ್ತು. ಈ ಚಿತ್ರದ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಆದರೆ ಈ ಒಂದು ವಿಡಿಯೋದಲ್ಲಿ ನಾವು ಅದರ ಮೂಲಕರ್ತೃ ಟಿ ಕೆ ರಾಮರಾವ್ ಅವರ ಬಗ್ಗೆ ತಿಳಿಯಲು ಬಯಸುತ್ತೇವೆ. ಟಿ ಕೆ ರಾಮರಾವ್ ಅವರು 1929 ಟಿ ಕೃಷ್ಣಮೂರ್ತಿ ಮತ್ತು ನಾಗಮ್ಮ ದಂಪತಿಗಳೇ ಹೊಸದುರ್ಗದಲ್ಲಿ ಜನಿಸಿದರು. ಕೇವಲ 18 ವರ್ಷವಿದ್ದಾಗ ತಂದೆಯನ್ನು ಕಳೆದುಕೊಂಡ ರಾಮರಾವ್ರಿಗೆ ಮನೆಯನ್ನು ನಡೆಸುವ ನಿಟ್ಟಿನಲ್ಲಿ ಶಾಲೆಯನ್ನು ತೊರೆಯಬೇಕಾಯಿತು. ಚನ್ನಪಟ್ಟಣದಲ್ಲಿ ಮನೆ ಪಾಠ ಹೇಳುತ್ತಾ ಮತ್ತು ಔಷಧಿಯನ್ನು ನಡೆಸುತ್ತಾ ಅದರ ಜೊತೆಗೆ ಬರವಣಿಗೆಯನ್ನು ಮುಂದುವರಿಸಿದರು. 1972 ಬಂಗಾರ ಮನುಷ್ಯ ಚಿತ್ರವು ಅವರನ್ನು ಮನೆಮಾತಾಗಿ ಮಾಡಿತ್ತು. ಮುಂದೆ ಸಾಮಾಜಿಕ ಕಾದಂಬರಿಗಳ ಜೊತೆಗೆ ಪತ್ತದಾರಿ ಕಾದಂಬರಿಗಳನ್ನು ರಚಿಸಿ ನಾಡಿನ ಉದ್ದಗಲಕ್ಕೂ ಮನೆಮಾತಾದರು. ಅವರಿಗೆ ಸಸ್ಪೆನ್ಸ್ ರಾಮರಾವ್ ಅಂತಲೂ ಬಿರುದು ಸಿಕ್ಕಿತ್ತು. ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಕಾದಂಬರಿಗಳನ್ನು ರಚಿಸಿದ ಕೀರ್ತಿ ರಾಮರಾವ್ ಅವರಿಗೆ ಸಲ್ಲುತ್ತದೆ. 50 ಹೆಚ್ಚು ಕಾದಂಬರಿಗಳು ಮತ್ತು ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಅವರು 9 ಕಾದಂಬರಿಗಳು ಚಲನಚಿತ್ರವಾಗಿ ಪ್ರೇಕ್ಷಕರಿಗೆ ರಂಜಿಸಿದೆ. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಂಗಾರದ ಮನುಷ್ಯ, ಅಂಬರೀಷ್ ಅಭಿನಯದ ಮಣ್ಣಿನ ಧ್ವನಿ ಮತ್ತು 3 ಜನ್ಮ, ಅನಂತನಾಗ್ ಅಭಿನಯದ ಸೇಣಿನಕ್ಕಿ ಮತ್ತು ಸಾಹಸನಿಮ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಹಿಮಪಾತ ಚಿತ್ರವು ಪ್ರಮುಖ ಚಿತ್ರಗಳಾಗಿವೆ. ಟಿ ಕೆ ರಾಮರಾವ್ ಅವರ ಬರವಣಿಗೆ ಕರ್ನಾಟಕ ಮತ್ತು ಮದ್ರಾಸ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಅವರ ಪತ್ತೆದಾರಿ ಕಾದಂಬರಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಮಾರಾಟವಾಗಿರುವುದು ಅವರ ಬರವಣಿಗೆ ಪ್ರಭಾವವನ್ನು ತೋರಿಸುತ್ತದೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ದಿವಂಗತ ಡಿ ಕೆ ರಾಮರಾವ್ ಅವರದು ವಿಶಿಷ್ಟ ಹೆಸರು. ಸಾಮಾಜಿಕ ಕಾದಂಬರಿಗಳನ್ನು ಹೃದಯ ತಟ್ಟುವಂತೆ ಬರೆದು ಕನ್ನಡಿಗ ಮನವನ್ನು ಗೆದ್ದಿದ್ದಾರೆ. ಪತ್ತೆದಾರಿ ಕಾದಂಬರಿಗಳಿಂದ ಯುವಜನರನ್ನು ಸೆಳೆಯುವಲ್ಲಿ ಸಫಲರಾಗಿದ್ದಾರೆ. ಅವರ ಕಾದಂಬರಿಗಳ ಪ್ರಭಾವವು ಮುಂದೆ ಅವರಂತೆ ಹೆಚ್ಚೆಚ್ಚು ಸಾಹಿತ್ಯಗಳನ್ನು ಕನ್ನಡ ನಾಡಿಗೆ ನೀಡಲಿ ಎಂಬುದೇ ನಮ್ಮಯ ಆಶಯ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದೆ, ದಯವಿಟ್ಟು ನಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ಇನ್ಫಾರ್ಮೇಟಿವ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.